ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 2008 ರಿಲೀಸ್ ಆಗಿರುವ ಬೇಬಿ ಸೀಟರ್ ವಾಂಟೆಡ್ ಅನ್ನೋ ಒಂದು ಹಾರರ್ ಥ್ರಿಲ್ಲರ್ ಮೂವಿನ ನೋಡ್ತೀರಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆಗಂಟ ನೋಡಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮನೆ ನೋಡಿಸ್ತಾರೆ. ಆ ಮನೆಯಲ್ಲಿ ಒಂದು ಹುಡುಗಿನ ಕಟಾಕಿರ್ತಾರೆ. ಈ ಹುಡುಗಿನ ಕಟಾಕಿರೋನ ಆ ಹುಡುಗಿ ಮೇಲೆ ಮಾರ್ಕ್ ಮಾಡಿರ್ತಾನೆ. ಆ ಮಾರ್ಕ್ ಮಾಡಿರೋ ಮೇನ್ ಕಾರಣ ಏನಂದ್ರೆ ಆ ಮಾರ್ಕ್ ಪ್ರಕಾರ ಹುಡುಗಿನ ಕಟ್ ಮಾಡಕ್ಕೆ. ಇದಾದ್ಮೇಲೆ ನಾವು ನೋಡ್ಬೋದು, ಅವನು ಒಂದು ಸುತ್ತಿ ಎತ್ಕೊಂಡ್ಬಂದು ಆ ಹುಡುಗಿ ತಲೆನ ಹೊಡೆದು ಭಯಂಕರವಾಗಿ ಸಾಯಿಸ್ತಾನೆ. ಅದಾದ್ಮೇಲೆ ಆ ಹುಡುಗಿನ ತುಂಡು ತುಂಡ ಕತ್ತರಿಸ್ತಾನೆ. ಇದಾದ್ಮೇಲೆ ಮೂವಿ ನೆಸ್ಸಿನಲ್ಲಿ ಎಂಜಿ ಅನ್ನೋ ಒಂದು ಹುಡುಗಿನ ನೋಡ್ಬೋದು. ಆ ಹುಡುಗಿ ಬಂದು ಮನೆಯಲ್ಲಿ ಪ್ರೇಯರ್ ಮಾಡ್ತಿರ್ತಾಳೆ. ಅವರಮ್ಮ ದೇವ್ರ ಹತ್ರ ನನ್ನ ಮಗಳನ್ನ ಡೀಮನ್ಸಿಂದ ಕಾಪಾಡು ಅಂತ ಪ್ರೇಯರ್ ಮಾಡಿ ಅವಳನ್ನ ಕಲ್ಸ್ಕೊಡ್ತಾರೆ. ಆ್ಯಕ್ಚುಲಿ ಆ್ಯಂಜಿ ಅವಳ ಹೈಯರ್ ಸ್ಟಡೀಸ್ ಮಾಡೋಕ್ಕೆ ಟೌನಿಂದ ಸಿಟಿಗೆ ಹೋಗ್ತಿರ್ತಾಳೆ. ಇದಾದ್ಮೇಲೆ ನಾವು ನೋಡ್ಬೋದು ಆ್ಯಂಜಿ ಅವಳ ಹಾಸ್ಟೆಲ್ನ ರೀಚ್ ಆಗ್ತಾಳೆ. ಅವಳ ಹಾಸ್ಟೆಲ್ನ ರೀಚ್ ಆದಮೇಲೆ ಅವಳು ರೂಮ್ಗೆ ಹೋಗ್ತಾಳೆ. ನೋಡಿದ್ರೆ ಅವಳ ರೂಮ್ ಮೇಟ್ ರೂಮ್ನ ಗಲೀಜಾಗಿ ಇಕ್ಕಿರ್ತಾಳೆ. ಇದರಿಂದ ಅವಳು ಸೋಫಾ ಮೇಲೆ ಮಲಗೋ ಥರ ಆಗುತ್ತೆ. ನೆಕ್ಸ್ಟ್ ನಾವು ನೋಡ್ಬೋದು ಆಂಜಿ ಹಾಸ್ಟೆಲಿಂದ ಆಚೆ ಬಂದು ಟೆಲಿಫೋನ್ ಮೂಲಕ ಅವ್ರ ಅಮ್ಮ ಕಾಲ್ ಮಾಡಿ ನಾನು ಇಲ್ಲಿ ಸೇಫ್ಗೆ ರೀಚ್ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಇನ್ಫಾರ್ಮ್ ಮಾಡಾದ್ಮೇಲೆ ಅವಳು ವಾಪಸ್ ಅವಳ ರೂಮ್ಗೆ ಹೋಗಿ ಸೋಫಾ ಮೇಲೆ ಮಲ್ಕೊತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಂಜಿ ಮತ್ತು ಅವಳ ಫ್ರೆಂಡು ಕಾಲೇಜ್ಗೆ ಹೋಗ್ತಾರೆ. ಅಲ್ಲಿ ಒಂದು ಬೋರ್ಡ್ ಮೇಲೆ ಜಾಸ್ತಿ ಪೋಸ್ಟರ್ಸ್ ಹಾಕಿರ್ತಾರೆ. ಆ ಪೋಸ್ಟರ್ ಮಧ್ಯೆ ಮೂವಿ ಸ್ಟಾರ್ಟಿಂಗಲ್ಲಿ ನೋಡಿರೋ ಹುಡುಗಿದು ಮಿಸ್ಸಿಂಗ್ ಫೋಟೋನೂ ಇರುತ್ತೆ. ಆ ಮಿಸ್ಸಿಂಗ್ ಹುಡುಗಿ ಹೆಸರು ಬಂದಿರೋ ಬೇಕಾ. ಆಂಜಿ ಆ ಪೋಸ್ಟರ್ ನೋಡಿದ ತಕ್ಷಣ ಅವಳ ಫ್ರೆಂಡ್ನ ಹುಡುಗಿ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಅವಳ ಫ್ರೆಂಡು, ನನಗೆ ಗೊತ್ತಿರೋ ಪ್ರಕಾರ ಈ ಹುಡುಗಿ ಸ್ವಲ್ಪ ದಿನಗಳ ಹಿಂದೆಯಿಂದನೇ ಕಾಣೆಯಾಗಿರೋದು, ನನಗನ್ಸೋ ಪ್ರಕಾರ ಅವಳು ಅವಳ ಬಾಯ್ ಫ್ರೆಂಡ್ ಜೊತೆ ಓಡೋಗಿರ್ತಾಳೆ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂತಿರುವಾಗ ಆಂಜಿಗೆ ಅಲ್ಲೇ ಇರೋ ಒಂದು ವೇಕೆನ್ಸಿ ಪೋಸ್ಟರ್ ಮೇಲೆ ಕಣ್ಬೀಳುತ್ತೆ. ಆ ಪೋಸ್ಟರಲ್ಲಿ ಬೇಬಿ ಸಿಟರ್ ವಾಂಟೆಡ್ ಅಂತ ಅನೌನ್ಸ್ ಮಾಡಿರ್ತಾರೆ. ಆಂಜಿ ಆ ಪೋಸ್ಟರಿಂದ ನಂಬರ್ ತಗೊಂತಾಳೆ, ಯಾಕಂದ್ರೆ ಅವಳಿಗೆ ಪಾರ್ಟ್ ಟೈಮ್ ಜಾಬ್ ಬೇಕಾಗಿರುತ್ತೆ. ಇಲ್ಲಿ ನಾವು ನೋಡ್ಬೋದು ಯಾರೋ ದೂರದಿಂದ ಇವಳನ್ನ ವಾಚ್ ಮಾಡ್ತಿರ್ತಾರೆ. ನೆಸ್ಸಿನ ನಾವು ನೋಡ್ಬೋದು ಆಂಜಿ ಕ್ಲಾಸ್ ರೂಮ್ಗೆ ಹೋಗಿ ಕುತ್ಕೊಂತಾಳೆ. ನೋಡಿದ್ರೆ ಆ ವ್ಯಕ್ತಿನ ಅವಳ ಹಿಂದೆನೆ ಬಂದಿರ್ತಾನೆ. ಅವಳು ಕ್ಯಾಶುವಲ್ ಆಗಿ ಹಿಂದೆ ತಿರ್ಗಿ ನೋಡ್ತಾಳೆ. ನೋಡಿದ್ರೆ ಈ ವ್ಯಕ್ತಿ ಇವಳನ್ನೇ ಗುರಾಯಿಸ್ತಾ ಇರ್ತಾನೆ. ಇದರಿಂದ ಅವಳಿಗೆ ತುಂಬ ಭಯ ಆಗುತ್ತೆ. ಅವಳು ಸ್ವಲ್ಪ ಹೊತ್ತಾದ್ಮೇಲೆ ತಿರ್ಗಾ ಹಿಂದೆ ತಿರುಗಿ ನೋಡ್ತಾನೆ. ನೋಡಿದ್ರೆ ಆ ವ್ಯಕ್ತಿ ಆ ಜಾಗದಲ್ಲಿರಲ್ಲ, ಅವನು ಅಲ್ಲಿಂದ ಹೋಗಿರ್ತಾನೆ. ಇದ್ರ ಮಧ್ಯೆ ನಾವು ನೋಡ್ಬೋದು ಕ್ಲಾಸಲ್ಲಿ ಒಂದು ಚಿತ್ರನ ನೋಡಿಸಿ ಟೀಚರ್. ಆ ಕಾಲದಲ್ಲಿ ಡೀಮನ್ಸ್ ಎಲ್ಲ ಮನುಷ್ಯರನ್ನ ಹಿಡ್ದು ಅವ್ರನ್ನ ಕೆಲಸದವ್ರ ಥರ ಕೆಲಸ ಮಾಡಿಸ್ತಿತ್ತು. ಇದನ್ನೆಲ್ಲ ಒಂದು ಚರ್ಚ್ ಫಾದರ್ ಬಂದು ಸ್ಟಾಪ್ ಮಾಡಿದ್ರು ಅಂತ ಸ್ಟೋರಿ ಹೇಳ್ತಾರೆ. ಇದಾದ್ಮೇಲೆ ನಾವು ನೋಡ್ಬೋದು ಆ್ಯಂಜಿ ಬಂದು ಬೇಬಿ ಸಿಟರ್ ವಾಂಟೆಡ್ ನಂಬರ್ಗೆ ಕಾಲ್ ಮಾಡ್ತಾಳೆ. ಅವ್ರ ಹತ್ರ ಮಾತಾಡಿ ಅವ್ರ ಮನೆ ಅಡ್ರೆಸ್ ತಗೊಂಡು ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಅವಳು ರಸ್ತೆದಲ್ಲಿ ಹೋಗ್ತಿರುವಾಗ ಅವಳ ಹಿಂದೆ ಯಾರೋ ಬರೋ ಥರ ಅನಿಸುತ್ತೆ. ಇದರಿಂದ ಅವಳು ಸ್ಪೀಡು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ದೂರ ಹೋಗಾದ್ಮೇಲೆ ಅವಳು ಹಿಂದೆ ನೋಡ್ತಾಳೆ. ನೋಡಿದ್ರೆ ಹಿಂದೆ ಯಾರೂ ಇರಲ್ಲ. ಇದಾದ್ಮೇಲೆ ನಾವು ನೋಡ್ಬೋದು ಅವಳ ಮನೆನ ರೀಚ್ ಆಗಿ ಆ ಫ್ಯಾಮಿಲಿನ ಮೀಟ್ ಆಗ್ತಾಳೆ. ಆ ಫ್ಯಾಮಿಲಿದಲ್ಲಿ ಗಂಡ ಹೆಂಡತಿ ಮತ್ತು ಅವ್ರಿಗೊಬ್ಬ ಮಗ ಇರ್ತಾನೆ. ಇವಳ ಕೆಲಸ ಏನಂದರೆ ಆ ಹುಡುಗನ ನೋಡ್ಕೊಳೋದು. ಇಲ್ಲಿ ನಮಗೊಂದು ವಿಷಯ ಅರ್ಥ ಆಗುತ್ತೆ, ಅದೇನಂದರೆ ಹುಡುಗ ಬಂದು ಕೌಬಾಯ್ ಫ್ಯಾನ್ ಅಂತ, ಅವನು ಕೌಬಾಯ್ ಥರನೇ ಡ್ರೆಸ್ ಹಾಕೊಂಡಿರ್ತಾನೆ. ಇದಾದ್ಮೇಲೆ ನಾವು ನೋಡ್ಬೋದು ಆ ಹುಡುಗ ಅವ್ರ ಅಮ್ಮ ಆ್ಯಂಜಿನ ಒಳಗಡೆ ಕರ್ಕೊಂಡೋಗಿ, ನಾವು ಈ ಫ್ರೈಡೇ ನೈಟ್ ಇರೋಲ್ಲ, ನೀನು ವರ್ಕ್ ಏನಂದರೆ ಈ ಫ್ರೈಡೇ ನೈಟ್ ನನ್ನ ಮಗನ ನೀನೇ ನೋಡ್ಕೊಬೇಕಂತ ಹೇಳ್ತಾನೆ. ಆವಾಗ ಆ್ಯಂಜಿ ಬಂದು ಆ ಹುಡುಗನ ನೋಡಿದಾಗ ಆ ಹುಡುಗ ಆ್ಯಂಜಿನೇ ಗುರಾಯಿಸ್ತಾ ಇರ್ತಾನೆ. ಆದರೆ ಆ್ಯಂಜಿ ಇದನ್ನೆಲ್ಲ ತಲೆಗೆ ಹಾಕೊಳಲ್ಲ, ಅವಳು ಆ ಕೆಲಸನ ಒಪ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ನಾವು ನೋಡ್ಬೋದು ಆ್ಯಂಜಿ ಅವಳು ಹಾಸ್ಟೆಲ್ನ ರೀಚ್ ಆಗ್ತಾಳೆ. ಅಲ್ಲಿ ಒಂದು ಹುಡುಗ ಆ್ಯಂಜಿನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ಆ್ಯಂಜಿಗೆ ಇಂಟ್ರೆಸ್ಟ್ ಇರಲ್ಲ. ಅವಳು ಆ ಹುಡುಗನ ಇಗ್ನೋರ್ ಮಾಡಿ ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಅವಳ ರೂಮ್ ಮೇಟ್ ಅವಳ ಬಾಯ್ ಫ್ರೆಂಡ್ನ ಕರ್ಕೊಂಬಂದು ಸ್ಮೋಕ್ ಮಾಡ್ತಿರ್ತಾಳೆ. ಇದರಿಂದ ಅವಳಿಗೆ ತುಂಬ ಕೋಪ ಆಗುತ್ತೆ. ಆದರೂ ಅವಳು ನಕ್ಕೊಂಡು ಅಲ್ಲಿಂದ ಆಚೆ ಬರ್ತಾಳೆ. ಆಚೆ ಬಂದು ನೋಡಿದ್ರೆ ಆ ವ್ಯಕ್ತಿ ಇವಳನ್ನೇ ಗುರಾಯಿಸ್ತಾ ಇರ್ತಾನೆ. ಇದನ್ನ ನೋಡಿ ಅವಳಿಗೆ ತುಂಬ ಭಯ ಆಗುತ್ತೆ. ಅವಳು ಅಲ್ಲಿಂದ ಹಂಗಂಗೋ ಎಸ್ಕೇಪ್ ಆಗಿ ಚರ್ಚ್ಗೆ ಹೋಗಿ ಚರ್ಚಲ್ಲಿ ಪ್ರೇಯರ್ ಮಾಡ್ತಾಳೆ. ಅವಳು ಪ್ರೇಯರ್ ಎಲ್ಲ ಮಾಡಾದ್ಮೇಲೆ ಚರ್ಚಿಂದ ಆಚೆ ಹೋಗ್ತಿರುವಾಗ ಅವಳಿಗೆ ರಿಕ್ ಸಿಗ್ತಾನೆ. ರಿಕ್ ಬೇರೆ ಯಾರೂ ಅಲ್ಲ, ಇವಳನ್ನ ಹಾಸ್ಟೆಲ್ ಮುಂದೆ ಮಾತಾಡ್ಸಿದ್ದು ಹುಡುಗ. ಇದಾದ್ಮೇಲೆ ನಾವು ನೋಡ್ಬೋದು ಇವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ಇವರು ಒಂದು ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ಜ್ಯೂಸ್ ಕುಡಿತಾರೆ. ನೆಕ್ಸ್ಟ್ ದಿನ ಆಂಜಿ ರೂಮಿಂದ ಆಚೆ ಹೋಗ್ತಿರುವಾಗ ನೋಟಿಸ್ ಮಾಡ್ತಾಳೆ ಅವಳ ರೂಮ್ ಡೋರ್ ಮೇಲೆ ಯಾರೋ ಮಿಸ್ಸಿಂಗ್ ಹುಡುಗಿದು ಪೋಸ್ಟರ್ ಅಂಟಿಸಿರ್ತಾರೆ. ಇದರಿಂದ ಅವಳಿಗೆ ತುಂಬ ಭಯ ಆಗುತ್ತೆ. ಅವಳು ಆ ದಿನನೇ ಪೊಲೀಸ್ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ನನ್ನ ಯಾರೋ ಫಾಲೋ ಮಾಡ್ತಾವ್ರು ಅಂತ. ಆದರೆ ಈ ವಿಷಯನ ಪೊಲೀಸ್ ಅವ್ರು ಸೀರಿಯಸ್ ಆಗಿ ಎತ್ಕೊಳಲ್ಲ. ಅವರು ಕಂಪ್ಲೇಂಟ್ ಎತ್ಕೊಂಡಿರೋ ಅವ್ರ ನಂಬರ್ ಕೊಟ್ಟು ನಿನ್ನ ಯಾರನ್ನ ಫಾಲೋ ಮಾಡೋ ಥರ ನಿಂಗೆ ಡೌಟ್ ಆದರೆ ಈ ನಂಬರ್ ಕಾಲ್ ಮಾಡು ಅಂತ ಹೇಳಿ ಅವಳನ್ನ ಕಲಿಸ್ಬಿಡ್ತಾರೆ. ಇದಾದ್ಮೇಲೆ ನಾವು ನೋಡ್ಬೋದು ರಾತ್ರಿ ಆಗುತ್ತೆ. ಆಂಜಿಗೆ ಬಂದುಬಿಟ್ಟು ಬೇಬಿ ಸಿಟ್ ಮಾಡೋಕ್ಕೆ ಆ ಹುಡುಗನ ಮನೆಗೆ ಹೋಗಬೇಕಾಗಿರುತ್ತೆ. ಅವಳು ಕಾರ್ ಎತ್ಕೊಂಡು ಹೋಗ್ತಿರುವಾಗ ನೋಡಿದ್ರೆ ಅವಳು ಕಾರ್ ರಿಪೇರಿ ಆಗಿಬಿಡುತ್ತೆ. ಅದೇ ಟೈಮ್ಗೆ ಅಲ್ಲಿ ರಿಕ್ ಬರ್ತಾನೆ. ರಿಕ್ನ ಲಿಫ್ಟ್ ಕೇಳ್ತಾಳೆ. ರಿಕ್ ಆ ಮನೆ ಗಂಟ ಲಿಫ್ಟ್ ಕೊಡ್ತಾನೆ. ಆ ಮನೆನ ರೀಚ್ ಆಗಿದ ತಕ್ಷಣ ಹುಡುಗನವ್ರಪ್ಪ ಆ್ಯಂಜಿನ ರಿಕ್ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆ್ಯಂಜಿ ಅವ್ನು ನನ್ನ ಬಾಯ್ ಫ್ರೆಂಡು, ಲಿಫ್ಟ್ ಕೊಟ್ಟ ಕಾರ್ ರಿಪೇರಿ ಆಗಿದ್ದಕ್ಕೆ ಅಂತ ಹೇಳ್ತಾಳೆ. ಇದಾದ್ಮೇಲೆ ನಾವು ನೋಡ್ಬೋದು ಆ ಹುಡುಗನವ್ರಮ್ಮ ಆ್ಯಂಜಿಗೆ ಅವ್ರ ಮಗ ತಿನ್ನೋ ಡಯಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಬ್ಬರು ಅಲ್ಲಿಂದ ಆಚೆ ಹೋಗ್ತಾರೆ. ಅವರಿಬ್ಬರು ಆಚೆ ಹೋಗ್ತಾ ಆ್ಯಂಜಿ ಸೋಫಾ ಮೇಲೆ ಕೂತ್ಕೊಂಡು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡಿದ್ರೆ ಸಡನ್ ಆಗಿ ಮೇಲೆ ಕರೆಂಟ್ ಹೋಗುತ್ತೆ. ಅದನ್ನು ಅವಳು ಇಗ್ನೋರ್ ಮಾಡಿ ಕಿಚನಲ್ಲಿ ಕಾಫಿ ಮಾಡೋಕ್ಕೆ ಹೋಗ್ತಾಳೆ. ಕಾಫಿಗೆ ಅವಳು ಮಿಷಿನಲ್ಲಿ ಇಕ್ಕಾದ್ಮೇಲೆ ರಿಕ್ ಕಾಲ್ ಮಾಡಿ ನನ್ನ ಪಿಕಪ್ ಮಾಡೋಕ್ಕೆ ಬೆಳಗ್ಗೆ ಬರಬೇಡ, ಹುಡುಗನ ಅವ್ರ ಅಪ್ಪನೇ ನನ್ನ ಬಿಡ್ತಾರೆ ಅಂತ ಹೇಳೋವ್ರೆ ಅಂತ ಹೇಳ್ತಾಳೆ. ಅದಾದ್ಮೇಲೆ ಅವಳು ಆ ಫೋನ್ನ ಇಕ್ತಾಳೆ. ನೋಡಿದ್ರೆ ಸಡನ್ನಾಗಿ ಆ ಫೋನ್ ತಿರ್ಗಾ ರಿಂಗ್ ಆಗುತ್ತೆ.
ಅವಳು ಅಟೆಂಡ್ ಮಾಡ್ತಾಳೆ, ನೋಡಿದ್ರೆ ಯಾರು ಮಾತಾಡಲ್ಲ. ಸೊ ಅವಳು ತಿರ್ಗಾ ಫೋನ್ನ ಇಕ್ತಾಳೆ, ನೋಡಿದ್ರೆ ತಿರ್ಗಾ ಫೋನ್ ರಿಂಗ್ ಆಗುತ್ತೆ. ಅವಳು ಅಟೆಂಡ್ ಮಾಡ್ತಾಳೆ, ನೋಡ್ರೆ ಯಾರು ತಿರ್ಗಾ ರಿಪ್ಲೈ ಕೊಡಲ್ಲ. ಇಲ್ಲಿ ನಾವು ನೋಡ್ಬೋದು ಆ ಫೋನ್ ಕಾಲ್ನ ಇವಳನ್ನ ಬೆಳಗ್ಗೆಯಿಂದ ಫಾಲೋ ಮಾಡಿರೋ ಆ ವ್ಯಕ್ತಿ ಮಾಡ್ತಾ ಇರ್ತಾನೆ. ಫೋನಿಗೆ ಪದೇ ಪದೇ ಕಾಲ್ ಬರೋದ್ರಿಂದ ಆಂಜಿ ರಿಕ್ಕಗೆ ಕಾಲ್ ಮಾಡಿ ನೀನ್ ನನಗೆ ಕಾಲ್ ಮಾಡ್ದ ಅಂತ ಕೇಳ್ತಾಳೆ. ಅದಕ್ಕೆ ರಿಕ್ ನಾನು ನೀನು ಕಾಲ್ ಮಾಡಿಲ್ಲ ಅಂತ ಹೇಳ್ತಾನೆ. ಇಲ್ಲ ಆಂಜಿಗೆ ಯಾರೋ ಅವಳ ಜೊತೆ ಆಟ ಆಡೋ ಥರ ಭಯ ಆಗುತ್ತೆ. ಅವಳು ನಿಧಾನಕ್ಕೆ ಮನೇನ ಚೆಕ್ ಮಾಡುವಾಗ ಅವಳಿಗೆ ಆ ಹುಡುಗ ಸಿಗ್ತಾನೆ. ಆ ಹುಡುಗ ನನಗೆ ಹೊಟ್ಟೆ ಹಸು ಆಗ್ತೈತೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಹುಡುಗನೇ ಫ್ರಿಜ್ನ ಓಪನ್ ಮಾಡಿ ಅವನ ಊಟನ ಆಂಜಿಗೆ ಕೊಡ್ತಾನೆ. ಆಂಜಿ ಆ ಊಟನ ಚೆಕ್ ಮಾಡಿ ನೋಡಿದ್ರೆ ಅದು ರಾ ಮೀಟ್ ಆಗಿರುತ್ತೆ. ಅವಳು ಆ ಮೀಟ್ನ ಓವನಲ್ಲಿ ಕಿಬ್ಬಿಸಿ ಮಾಡಿ ಅವನಿಗೆ ಹಾಕ್ಕೊಡ್ತಾಳೆ ತಿನ್ನಕ್ಕೆ. ಆ ಹುಡುಗ ಆ ಊಟನ ಎತ್ಕೊಂಡು ತಿಂತಾನೆ. ನೆಕ್ಸ್ಟ್ ನಾವು ನೋಡ್ಬೋದು ಆಂಜಿಗೆ ಮನೆ ಆಚೆ ಯಾರೋ ಅವರೇ ಅಂತ ಅನಿಸುತ್ತೆ. ಇದರಿಂದ ಅವಳು ಆಚೆ ಹೋಗ್ಬೇಕಂತ ಟ್ರೈ ಮಾಡ್ತಾಳೆ, ನೋಡಿದ್ರೆ ಡೋರ್ ಎಲ್ಲ ಲಾಕ್ ಆಗಿರುತ್ತೆ. ಇದರಿಂದ ಅವಳು ತುಂಬ ಭಯ ಆಗಿಬಿಡುತ್ತೆ. ಅವಳು ಆ ಹುಡುಗನ ಕಿಚನಲ್ಲಿ ಇರೋ ಕೇಳಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಆಚೆ ಯಾರೋ ಅವರೇ, ನನಗೆ ತುಂಬ ಭಯ ಆಗ್ತೈತೆ ಅಂತ ಹೇಳ್ತಾಳೆ. ಇದಕ್ಕೆ ಪೊಲೀಸ್ ಅವರು ಶಾಂತವಾಗಿರಿ, ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಅಲ್ಲಿ ಇರ್ತೀರಿ ಅಂತ ಹೇಳ್ತಾರೆ. ಅವಳು ಪೊಲೀಸ್ ಅವ್ರಿಗೆ ಕಾಲ್ ಮಾಡಾದ್ಮೇಲೆ ಕಿಚನ್ಗೆ ವಾಪಸ್ ಬಂದು ನೋಡ್ತಾಳೆ, ನೋಡಿದ್ರೆ ಆ ಹುಡುಗ ಕಿಚನಲ್ಲಿ ಇರಲ್ಲ. ಅವಳು ಆ ಹುಡುಗನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಆದರೆ ಆ ಹುಡುಗ ಎಲ್ಲೂ ಕಾಣಿಸಲ್ಲ. ಇದರಿಂದ ಅವಳಿಗೆ ತುಂಬ ಭಯ ಆಗುತ್ತೆ, ಅವಳಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅವಳು ರಿಕ್ಕಗೆ ಕಾಲ್ ಮಾಡಿ ಎಲ್ಲಿದ್ದರೂ ಜಲ್ದಿ ಇಲ್ಲಿಗೆ ಬಾ ಅಂತ ಕರೀತಾಳೆ. ಇಲ್ಲಿ ನಾವು ನೋಡ್ಬೋದು ರಿಕ್ ಫೋನಲ್ಲಿ ಮಾತಾಡ್ತಿರುವಾಗ ಅವನ ಹಿಂದೆ ಯಾರೋ ಕಾರಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಈ ಸೈಡ್ ಮನೆ ಡೋರ್ನ ಹೊಡೆದಾಕಿ ಆ ವ್ಯಕ್ತಿ ಒಳಗಡೆ ಬಂದ್ಬಿಡ್ತಾನೆ. ಆಂಜಿ ಆ ವ್ಯಕ್ತಿಯಿಂದ ಬಚ್ಚಿಕೊಂತಾಳೆ. ಆ ವ್ಯಕ್ತಿ ಮೇಲೆ ಹೋಗಿ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಂಜಿ ಕೆಳಗಡೆ ವೆಪನ್ ಹುಡುಕ್ತಾಳೆ ಆ ವ್ಯಕ್ತಿನ ಸಾಯಿಸೋಕ್ಕೆ. ನೋಡಿದ್ರೆ ಅದೇ ಟೈಮ್ಗೆ ಅಲ್ಲಿ ಹುಡುಗ ಕಾಣಿಸ್ಕೊತಾನೆ. ಆಂಜಿ ಆ ಹುಡುಗನಿಗೆ ಅಲ್ಲಿಂದ ಓಡೋಕ್ಕೆ ಹೇಳ್ತಾಳೆ. ಇದನ್ನು ಆ ವ್ಯಕ್ತಿ ಕೇಳಿಸ್ಕೊಂಬಿಟ್ಟು ಆಂಜಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಳು ಹಂಗಂಗೆ ಅವನ ಕೈಯಿಂದ ಎಸ್ಕೇಪ್ ಆಗಿ ಅಲ್ಲೇ ಇರೋ ಪಾಟ್ ಎತ್ತೆ ಅವನ ತಲೆಗೆ ಹೊಡೆದು ಆ ಹುಡುಗನ ಕರ್ಕೊಂಡು ಅಲ್ಲಿಂದ ಆಚೆ ಓಡ್ತಾಳೆ. ಅವಳು ಮನೆ ಆಚೆ ಇರೋ ಟ್ರಕ್ನ ಯೂಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬೋದು ಅಂತ ಪ್ಲ್ಯಾನ್ ಮಾಡ್ತಾಳೆ. ಆದರೆ ಟ್ರಕ್ ಕೀ ಬಂದು ಮನೆ ಒಳಗಡೆ ಇರುತ್ತೆ. ಇದರಿಂದ ಅವಳು ಆ ಹುಡುಗನ ಕರ್ಕೊಂಡು ತಿರ್ಗ ಮನೆ ಒಳಗಡೆ ಹೋಗ್ತಾಳೆ. ನೋಡಿದ್ರೆ ಆ ವ್ಯಕ್ತಿ ಆ ಹುಡುಗನ ಇಟ್ಕೊಂಡು ಡೆವಿಲ್ ಅಂತ ಹೇಳಿ ಆ ಹುಡುಗನ ಸಾಯಿಸೋಕ್ಕೆ ಟ್ರೈ ಮಾಡ್ತಾನೆ. ಅದೇ ಟೈಮ್ ಗಾಂಜಿ ಗಲ್ಫ್ ಸ್ಟಿಕ್ ತಗೊಂಬಂದು ಅವನ ತಲೆನ ಅಟ್ಯಾಕ್ ಮಾಡಿ ಅವನ್ನ ಅನ್ಕಾನ್ಶಿಯಸ್ ಮಾಡಿಬಿಡ್ತಾಳೆ. ಇಲ್ಲಿ ನಾವು ನೋಡ್ಬೋದು ಆ ವ್ಯಕ್ತಿ ಬಂದು ಚರ್ಚ್ ಫಾದರ್ ಡ್ರೆಸ್ ಹಾಕಿರ್ತಾನೆ. ಇದರಿಂದ ಅವಳು ಕನ್ಫ್ಯೂಸ್ ಆಗುತ್ತೆ. ಅವಳು ಆ ಹುಡುಗನ ಕಡೆ ನೋಡ್ತಾಳೆ, ನೋಡಿದ್ರೆ ಆ ಹುಡುಗನ ತಲೆ ಮೇಲೆ ಹಾಕಿರೋ ಆಟು ಕೆಳಗಡೆ ಬಿದ್ದಿರುತ್ತೆ. ಆ ಹುಡುಗನ ತಲೆ ಮೇಲೆ ಎರಡು ಕೊಂಬಿರುತ್ತೆ. ಅವಳು ಹತ್ರ ಹೋಗಿ ಆ ಕೊಂಬನ ಮುಟ್ಟು ನೋಡ್ತಾಳೆ, ನೋಡಿದ್ರೆ ಅದು ನಿಜ ಆಗಿರುತ್ತೆ. ಇಲ್ಲಿ ನಮಗೆ ಅರ್ಥ ಆಗುತ್ತೆ ಆ ಹುಡುಗ ಬಂದು ಒಂದು ಡೆವಿಲ್ ಅಂತ. ಇದನ್ನು ನೋಡಿದ ತಕ್ಷಣ ಅವಳು ಭಯ ಬಿದ್ದೋಗ್ತಾಳೆ. ಆವಾಗ ಆ ಹುಡುಗ ನನಗೆ ಹೊಟ್ಟೆ ಸೊ ಆಗ್ತೈತೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಅವಳು ಅಲ್ಲಿಂದ ಎಸ್ಕೇಪ್ ಆಗಬೇಕಂತ ನೋಡ್ತಾಳೆ. ನೋಡಿದ್ರೆ ಸಡನ್ನಾಗಿ ಅಲ್ಲ ಹುಡುಗವ್ರ ಅಪ್ಪ ಅಮ್ಮ ಬರ್ತಾರೆ. ಅವ್ರು ಬಂದಿದ ತಕ್ಷಣ ಹುಡುಗರ ಅಪ್ಪ ಫಾದರ್ನ ನೋಡಿ, ನಾನು ಇವನ್ನ ಯಾವಾಗೋ ಸಾಯಿಸಿದ್ದೆ, ಇವನು ತಿರ್ಗಾ ಹೆಂಗೆ ಬದುಕು ಬಂದ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾನೆ. ನೋಡಿದ್ರೆ ಅದೇ ಟೈಮ್ಗೆ ಫಾದರ್ ಇದೊಳಗೆ ಟ್ರೈ ಮಾಡ್ತಾರೆ. ಆವಾಗ ಹುಡುಗನ ಅವ್ರ ಅಪ್ಪ ಕತ್ತಿ ಎತ್ಕೊಂಡು ಅವ್ರ ಕತ್ನ ಕೂಯ್ದು ಅವ್ರನ್ನ ಸಾಯಿಸ್ಬಿಡ್ತಾನೆ. ಅದಾದಮೇಲೆ ಅಂಜಿ ಹತ್ರ ಹೋಗ್ಬಿಟ್ಟು ನೀನು ಇಲ್ಲಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ಳ ಮೂತಿ ಮೇಲೆ ಪಂಚ್ ಮಾಡಿ ಅವ್ಳನ್ನ ಅನ್ಕಾನ್ಶಿಯಸ್ ಮಾಡಿಬಿಡ್ತಾನೆ. ಇದಾದ್ಮೇಲೆ ನಾವು ನೋಡ್ಬೋದು ಆ ಹುಡುಗನವ್ರಪ್ಪ ಹುಡುಗನವ್ರ ಅಮ್ಮ ಹತ್ರ, ನಾವು ಇಲ್ಲಿರೋದು ಸೇಫ್ ಅಲ್ಲ, ಇಲ್ಲಿರೋ ಜನಕ್ಕೆ ಗೊತ್ತಾಗ್ಬಿಟ್ಟೈತೆ, ನಾವು ಇಲ್ಲಿಂದ ಆದಷ್ಟು ಬೇಗ ಎಸ್ಕೇಪ್ ಆಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗನವ್ರ ಅಮ್ಮ, ಓಕೆ ನಾವು ಈ ರಾತ್ರಿನೇ ಇಲ್ಲಿಂದ ಹೋಗೋಣ, ಹುಡುಗನಿಗೆ ಊಟ ಪ್ಯಾಕ್ ಮಾಡ್ಕೊಬೇಕಂತ ಹೇಳ್ತಾಳೆ. ಅದಕ್ಕೆ ಹುಡುಗನವ್ರಪ್ಪ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನನಗೊಂದು ಹುಡುಗಿ ಸಿಕ್ಕವಳೆ ಅಂತ ಹೇಳ್ತಾನೆ. ನೆಕ್ಸ್ಟ್ ನಾವು ನೋಡ್ಬೋದು ಆ ಹುಡುಗನವ್ರಪ್ಪ ಕಾರ್ ಡಿಕ್ಕಿಯಿಂದ ಒಂದು ಹುಡುಗಿನ ಎತ್ಕೊಂಡು ಕ್ಯಾಬಿನ್ಗೆ ಎತ್ಕೊಂಡು ಹೋಗ್ತಾನೆ. ಅದೇ ಕ್ಯಾಬಿನಲ್ಲಿ ಆಂಜಿನೂ ಕಟ್ಟಾಕಿರ್ತಾನೆ. ಅವಳು ಮುಂದೆನೆ ಆ ಹುಡುಗಿನ ಇಕ್ಕಿ ಆ ಹುಡುಗಿದು ಬಟ್ಟೆ ರಿಮೂವ್ ಮಾಡ್ಕೊಂಡು ಆಂಜಿ ಹತ್ರ, ನನ್ನ ಮಗ ಸ್ಯಾಮ್ ಬಂದು ಡೆವಿಲ್ ಮಗ, ಅವನಿಗೆ ತಿನ್ನಕ್ಕೆ ಹುಡುಗಿರ ಮಾಂಸನೇ ಬೇಕು, ಹುಡುಗರ ಮಾಂಸ ಅವನು ತಿನ್ನಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಅವನು ಹುಡುಗಿ ಬಾಡಿ ಮೇಲೆ ಮಾರ್ಕ್ ಮಾಡಿಕೊಂಡು ಈ ಹುಡುಗಿ ಆದ್ಮೇಲೆ ನೆಕ್ಸ್ಟ್ ನೀನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅವನು ಆ ಹುಡುಗಿ ತಲೆ ಮೇಲೆ ಸುತ್ತಿ ಎತ್ಕೊಂಡು ಹೊಡಿಬೇಕಂತ ಹೋಗ್ತಾನೆ. ಆವಾಗ ಆಂಜಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಆಂಜಿ ಹತ್ರ ಹೋಗಿ ಕಿರ್ಚಬೇಡ, ನೀನು ಇವೆಲ್ಲ ನೋಡು ಅಂತ ಹೇಳಿ ಆ ಹುಡುಗಿ ಹತ್ರ ಬಂದು ಆ ಹುಡುಗಿ ತಲೆಗೆ ಒಂದೇ ಇಟ್ಟಲ್ಲಿ ಹೊಡೆದು ಸಾಯಿಸ್ತಾನೆ. ಅದಾದ್ಮೇಲೆ ಆ ಹುಡುಗಿನ ಪೀಸ್ ಪೀಸಾಗಿ ಕಟ್ ಮಾಡಿ ಪ್ಯಾಕ್ ಮಾಡ್ತಾನೆ. ಇದಾದ್ಮೇಲೆ ಅವನ ಆಂಜಿ ಹತ್ರ ಸುತ್ತಿ ಎತ್ಕೊಂಡೋಗಿ ಅವಳನ್ನ ಸಾಯಿಸ್ಬೇಕಂತ ಹೋಗ್ತಾನೆ. ನೋಡಿದ್ರೆ ಅದೇ ಟೈಮ್ಗೆ ಮನೆ ಆಚೆ ಪೊಲೀಸ್ ಕಾರ್ ಸೌಂಡ್ ಬರುತ್ತೆ. ಇದರಿಂದ ಅವನ ಆಂಜಿಗೆ ಸೈಲೆಂಟ್ ಆಗಿರೋ ಕೇಳಿ ಆಚೆ ಹೋಗ್ತಾನೆ. ಆಚೆ ಪೊಲೀಸ್ ಅವನ ಆಂಜಿ ಬಗ್ಗೆ ಕೇಳ್ತಾನೆ, ಅದಕ್ಕೆ ಗಂಡ ಎಂತಿ, ಅವಳು ಇಲ್ಲಿಂದ ಹೋಗಿ ತುಂಬ ಒತ್ತಾಯಿತು ಅಂತ ಹೇಳ್ತಾರೆ. ಪೊಲೀಸ್ ಅವನಿಗೆ ಇವ್ರ ಮಾತ ಮೇಲೆ ನಂಬಿಕೆ ಬರಲ್ಲ, ಆದರೂ ಅಲ್ಲಿಂದ ಹೋಗ್ತಾನೆ. ಅಲ್ಲಿಂದ ಹೋಗೋಕ್ಕಿಂತ ಮುಂಚೆ ಅವ್ರ ಕಾರ್ದು ನಂಬರ್ ಪ್ಲೇಟ್ನ ನೋಟ್ ಮಾಡ್ಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ಹೋಗಾದ್ಮೇಲೆ ಅವ್ನ ಟೀಮಿಗೆ ಕಾಲ್ ಮಾಡಿ ಆ ಕಾರ್ದು ನಂಬರ್ ಪ್ಲೇಟ್ನ ಹೇಳ್ತಾನೆ. ಅದನ್ನ ಹೇಳ್ಬಿಟ್ಟು ಈ ಕಾರ್ ಬಗ್ಗೆ ನನಗೆ ಡೀಟೇಲ್ಸ್ ಬೇಕಂತ ಕೇಳ್ತಾನೆ. ಈ ಸೈಡ್ ಇಂತಿ ಗಂಡನ ಹತ್ರ, ಪೊಲೀಸ್ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬಂದೈತೆ ಅಂತ ಹೇಳ್ತಾಳೆ. ಅದಕ್ಕೆ ಗಂಡ, ಆ ಥರ ಏನೂ ಇಲ್ಲ, ನಾನು ಒಳಗಡೆ ಹೋಗಿ ಆ ಹುಡುಗಿನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ನಾವು ನೋಡ್ಬೋದು ಆಂಜಿಗೆ ಒಂದು ಕತ್ತಿ ಸಿಗುತ್ತೆ, ಅವಳು ಆ ಕತ್ತಿಯಿಂದ ಫ್ರೀ ಆಗಿಬಿಡ್ತಾಳೆ. ನೋಡಿದ್ರೆ ಅದೇ ಟೈಮ್ಗೆ ಅಲ್ಲಿ ಹುಡುಗನವ್ರ ಅಪ್ಪ ಬರ್ತಾರೆ ಇವಳನ್ನ ಸಾಯಿಸೋಕ್ಕಂತ. ಇವಳು ಕತ್ತಿಯಿಂದ ಅವನ ಕಾಲನ್ನ ಅಟ್ಯಾಕ್ ಮಾಡಿ ಅವನ್ನ ಅಲ್ಲೇ ದಬ್ಬಿ ಆಚೆ ಓಡೋಗ್ತಾಳೆ. ಆಚೆ ಓಡೋಗಿ ಒಂದು ಮರದಿಂದ ಬಚ್ಚಿಕೊಂತಾಳೆ. ಅದಾದ್ಮೇಲೆ ಕಾರ್ ಹತ್ರ ಹೋಗ್ತಾಳೆ, ಅಲ್ಲೇ ಅವಳಿಗೆ ರಿಕ್ ಬಾಡಿ ಸಿಗುತ್ತೆ. ಇಲ್ಲಿ ನಮಗೆ ಅರ್ಥ ಆಗುತ್ತೆ ರಿಕ್ ಹಿಂದೆ ಬಂದಿದ್ದ ಕಾರ್ ಬಂದು ಇವ್ರದೇ, ಇವ್ರು ರಿಕ್ನ ಅಟ್ಯಾಕ್ ಮಾಡಿ ಡಿಕ್ಕಿದಲ್ಲಿ ಹಾಕಿರ್ತಾರೆ.
ರಿಕ್ ಇನ್ನ ಅನ್ಕಾನ್ಶಿಯಸ್ ಆಗಿರ್ತಾನೆ. ಅವನ್ ಸತಗವನ್ ಅನ್ಕೊಂಡ್ಬಿಟ್ಟು ಆಂಜಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇದಾದ್ಮೇಲೆ ನಾವು ನೋಡ್ಬೋದು ಆ ಹುಡುಗನವ್ರ ಅಪ್ಪ ಬೈಕ್ ಎತ್ಕೊಂಡು ಆಂಜಿ ಹಿಂದೆನೆ ಹೋಗ್ತಾನೆ. ಆಂಜಿನ ತಿರ್ಗಾ ಹಿಡ್ದು ಕ್ಯಾಬಿನ್ಗೆ ಎತ್ಕೊಂಡ್ಬರ್ತಾನೆ. ಅವನು ಆಂಜಿನ ಉಕ್ ಯೂಸ್ ಮಾಡಿ ನೇತಾಕಿ ಸಾಯಿಸ್ಬೇಕಂತ ಹೋಗ್ತಾನೆ. ನೋಡಿದ್ರೆ ಅಷ್ಟರಲ್ಲೇ ಪೊಲೀಸ್ ಆಫೀಸರ್ ಬಂದು ಗನ್ ಪಾಯಿಂಟಲ್ಲಿ ಅವನ್ನ ನಿಲ್ಲಿಸ್ಬಿಡ್ತಾನೆ. ಅದಾದ್ಮೇಲೆ ಅವನ್ನ ಸರೆಂಡರ್ ಆಗಕ್ಕೆ ಹೇಳ್ತಾನೆ. ನೋಡಿದ್ರೆ ಸಡನ್ ಆಗಿ ಆ ಹುಡುಗನವ್ರ ಅಮ್ಮ ಪೊಲೀಸ್ ಅವ್ರ ಮೇಲೆ ಆಕ್ಸ್ ಅಲ್ಲಿ ಅಟ್ಯಾಕ್ ಮಾಡ್ತಾಳೆ. ಈ ಅಟ್ಯಾಕಲ್ಲಿ ಪೊಲೀಸ್ ಕೈಯಲ್ಲಿರೋ ಗನ್ ಬಿದ್ದೋಗುತ್ತೆ. ಆ ಗನ್ನನ್ನು ಆಂಜಿ ಎತ್ಕೊಂಡು ಆ ಗಂಡ ಹೆಂಡತಿ ಇಬ್ಬರನ್ನೂ ಸಾಯಿಸ್ಬಿಡ್ತಾಳೆ. ನೆಕ್ಸ್ಟ್ ನಾವು ನೋಡ್ಬೋದು ಆಫೀಸರ್ ಮತ್ತು ಆಂಜಿ ಕಾರಲ್ಲಿ ಹೋಗಿ ಕುತ್ಕೊತಾರೆ. ಕಾರಲ್ಲಿ ಕುತ್ಕೊಂಡಾದ್ಮೇಲೆ ಆಫೀಸರ್ ಹೇಳ್ತಾನೆ ನಾವು ಇಲ್ಲಿಂದ ಹೋಗ್ಬೇಕಂತ. ಅದಕ್ಕೆ ಆಂಜಿ ಇಲ್ಲ ನಾವು ಇಲ್ಲಿಂದ ಹೋಗೋಕ್ಕಾಗಲ್ಲ, ಯಾಕಂದರೆ ನಾವು ಇನ್ನೂ ಡೇವಿಲ್ನ ಸಾಯಿಸಿಲ್ಲ ಅಂತ ಹೇಳ್ತಾಳೆ. ಇದ್ರ ಮಧ್ಯೆ ಯಾರೋ ಕತ್ತಿ ಎತ್ಕೊಂಡು ಪೊಲೀಸ್ ಆಫೀಸರ್ ಹಿಂದೆ ಚುಚ್ಚುತ್ತಾರೆ. ಅದು ಬೇರೆ ಯಾರೂ ಅಲ್ಲ, ಡೇವಿಲ್ ಮಗ ಸ್ಯಾಮು. ಅವನು ಪೊಲೀಸ್ ಆಫೀಸರ್ನ ಸಾಯಿಸಾದ್ಮೇಲೆ ಆಂಜಿ ಹಿಂದೆ ಹೋಗ್ತಾನೆ. ಆಂಜಿ ಅವನ ಕೈಯಿಂದ ಹಂಗೋ ತಪ್ಪಿಸ್ಕೊಂಡು ಕ್ಯಾಬಿನ್ ಒಳಗಡೆ ವಾಪಸ್ ಹೋಗ್ತಾಳೆ. ಅಲ್ಲ ಅವಳಿಗೆ ಮೀಟ್ ಪ್ಯಾಕ್ ಸಿಗುತ್ತೆ, ಅದನ್ನು ಅವನ ಮುಂದೆ ಬಿಸಾಕ್ತಾಳೆ. ಆದರೆ ಅವನು ಆ ಮೀಟ್ ಪ್ಯಾಕ್ನ ಮುಟ್ದಿರ ಇವಳ ಹತ್ರನೇ ಬರ್ತಾ ಇರ್ತಾನೆ. ಆಂಜಿಗೆ ತುಂಬ ಭಯ ಆಗುತ್ತೆ, ಅವಳಿಗೆ ಏನು ಮಾಡೋದೋ ಗೊತ್ತಾಗಲ್ಲ. ಆವಾಗ ಅವಳು ಒಂದನ್ನು ಅಬ್ಸರ್ವ್ ಮಾಡ್ತಾಳೆ, ಉಕ್ಕು ಬಂದು ಆ ಹುಡುಗನ ಕಾಲು ಕೆಳಗಡೆ ತಗೊಳಕೊಂಡಿರುತ್ತೆ. ಸೊ ಅವಳು ಉಕ್ಕನ್ನ ಎಲ್ದು ಹುಡುಗನ ನೇತಾಕ್ತಾಳೆ. ಆಮೇಲೆ ಒಂದು ರಾಡ್ ಎತ್ಕೊಂಡು ಆ ಹುಡುಗನ ತಲೆಗೆ ಹೊಡೆದು ಅವಳನ್ನ ಸಾಯಿಸ್ಬಿಡ್ತಾಳೆ. ಇದಾದ್ಮೇಲೆ ನಾವು ನೋಡ್ಬೋದು ಆಂಜಿ ಆಚೆ ಬಂದು ಕಾರ್ ಎತ್ಕೊಂಡು ಹೋಗೋಕೆ ನೋಡ್ತಾಳೆ, ಆದರೆ ಅವಳ ಕೈಯಲ್ಲಿ ಆಗಲ್ಲ. ಲಕ್ಕಿಲಿ ಆ ಜಾಗಕ್ಕೆ ಪೊಲೀಸ್ ಅವ್ರು ಬರ್ತಾರೆ, ಅವರು ಇವಳನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ನೆಕ್ಸ್ಟ್ ನಾವು ನೋಡ್ಬೋದು ಆಂಜಿಗೆ ಕಾನ್ಷಿಯಸ್ನೆಸ್ ಬರುತ್ತೆ, ಅವಳು ಮುಂದೆ ರಿಕ್ ಇರ್ತಾನೆ. ರಿಕ್ಗೆ ಅಷ್ಟೇನು ಗಾಯ ಆಗಿರಲ್ಲ. ಆಗ ಅದೇ ಟೈಮ್ಗೆ ಅಲ್ಲಿ ಒಬ್ಬ ಆಫೀಸರ್ ಬಂದು ಇವಳನ್ನ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಅವನು ಹೇಳ್ತಾನೆ ಆ ಮನೆಯಲ್ಲಿ ಇಬ್ರು ಕಪಲ್ ಮತ್ತೆ ಒಂದು ಆಫೀಸರ್ ಮತ್ತೆ 20 ಹುಡುಗಿರ ಬಾಡಿ ಸಿಕ್ಕೈತೆ, ಅಲ್ಲೇನು ನಡೀತಂತ ಕೇಳ್ತಾನೆ. ಇದನ್ನ ಕೇಳಿದ ತಕ್ಷಣ ಆಂಜಿಗೆ ತುಂಬಾ ಶಾಕ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಚಿಕ್ಕ ಹುಡುಗನ ಡೆಡ್ ಬಾಡಿ ಬಗ್ಗೆ ಮೆನ್ಷನ್ ಮಾಡಿರಲ್ಲ. ಆವಾಗ ಅವಳು ಕೇಳ್ತಾಳೆ ಅಲ್ಲಿ ಇದ್ದಿದ್ದು ಹುಡುಗನ ಬಾಡಿ ಎಲ್ಲಿ ಅಂತ. ಅದಕ್ಕೆ ಆ ಪೊಲೀಸ್ ಆಫೀಸರ್ ಯಾವ ಹುಡುಗಂದಂತ ಕೇಳ್ತಾರೆ. ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಆ ಹುಡುಗ ಎಸ್ಕೇಪ್ ಆಗವನೆ, ಇನ್ನೂ ಸತ್ತಿಲ್ಲ ಅಂತ. ಇದಾದ್ಮೇಲೆ ಮೂವಿ ಎಂಡಿಂಗಲ್ಲಿ ನಾವು ನೋಡ್ಬೋದು ಇಬ್ರು ಕಪಲ್ ಹೋಗ್ಬಿಟ್ಟು ಬೇಬಿ ಸಿಟರ್ ವಾಂಟೆಡ್ ಅಂತ ಪೋಸ್ಟರ್ ಹಾಕ್ತಾರೆ. ಅವ್ರ ಜೊತೆ ಒಬ್ಬ ಚಿಕ್ಕ ಹುಡುಗಿ ಇರ್ತಾಳೆ, ಅದು ಬೇರೆ ಯಾರೂ ಅಲ್ಲ, ಡೆವಿಲ್ ಮಗ ಸ್ಯಾಮೆ. ಈ ಸಸ್ಪೆನ್ಸಿಂದ ಈ ಮೂವಿ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಈ ಥರ ಮೋರ್ ವಿಡಿಯೋಸ್ ಬೇಕಂದರೆ ಮಿಶ್ರಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಬಾಯ್.